ಚಿಕ್ಕೋಡಿ ಪುರಸಭೆ ಸದಸ್ಯರಾದ ಸಾಬೀರ್ ಜಮಾದಾರ್ ಮತ್ತು ಮುದ್ದಸರ್ ಜಮಾದಾರ್ ಮುಂದಾಳತ್ವದಲ್ಲಿ ಭರ್ಜರಿ ವಿಜಯೋತ್ಸವ ನಡೆಯಿತು. ಚಿಕ್ಕೋಡಿ ತಾಲೂಕಿನ ಎಕ್ಸಂಬಾ ಪಟ್ಟಣ ಪಂಚಾಯಿತಿಗೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವು 17 ರಲ್ಲಿ 16 ಸ್ಥಾನಗಳಲ್ಲಿ ಗೆಲುವು ಸಾಧಿಸುವ ಮೂಲಕ ಭರ್ಜರಿ ಗೆಲುವು ಸಾಧಿಸಿರುವ ಹಿನ್ನೆಲೆಯಲ್ಲಿ ಚಿಕ್ಕೋಡಿ ಪಟ್ಟಣದ ಬಸವ ಸರ್ಕಲ್ ನಲ್ಲಿ ಅದ್ದೂರಿ ವಿಜಯೋತ್ಸವ ಆಚರಿಸಲಾಯಿತು. ವಿಜಯೋತ್ಸವದಲ್ಲಿ ಶಾಸಕ ಗಣೇಶ್ ಹುಕ್ಕೇರಿ, ಚಿಕ್ಕೋಡಿ ಪುರಸಭೆ ಸದಸ್ಯರಾದ ಸಾಬೀರ್ ಜಮಾದಾರ್, गुलाब हुसैन बागवान, इरफान बेपारी, फिरोज कलावंत, बाबू सम्मत शेट्टि, खादर कमते, मुद्दसर जमादार सेरिदंते मुंताद कार्यकर्तरु पाल्गोंडिद्दरु. चुनावे गणेश हुक्केरी प्रकाश हुक्केरी नेतृत्व में 17 सीट 17 सीट 16 सीट आंदर इलेक्षन एलू अना रोक 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 आगे रोकद मैगे इलेक्षन आगे कलस मैग इलेक्षन आगे वब्ब एम पी वब्ब उस्ट मिनिस्टर अल्ली एक्सम्बा इंत ऊरगवर यारू अल्ली डेवलपमेंट आगे अथवा जनर का तक प्रकाश हुक्केरी मत गणेश हुक्केरी अधिकार गणेश हुक्केरी अधिकार प्रकाश हुक्केरी अधिकारदू कूड़ा और मन मनी होंगे और ऐन ऐन एला स्पंदने करोना टाइम मनी मन और इतार ऐना रेशन आगे खर्च आगे कोविड लसिके फ्री को ಹಿಂಗಾಗಿ ಜನ ಅವರನ್ನ ಒಳಗಿಂದ ಜನ ಬಂದ ಅವರಿಗೆ ಮನೆಯಾಗಿಂದ ಎದ್ದು ಬಂದ ಅವರಿಗೆ ಓಟ್ ಹಾಕಿ 17 ಒಳಗೆ 16 ಶೀಟ್ ಆಸ್ತಂದರು ಒಂದು ಶೀಟ್ ನಾಲ್ಕು ಓಟ್ನಾಗ ಬಿದ್ದೈತೆ ಅದು ಬಂದಂಗ ಐತಿ. ಹಿಂಗಾಗಿ ಇದಾಲ್ದ ಫ್ಲಡ್ ನಗೂ ಕೆಲಸ ಮಾಡಿದ್ರು ಅವರು ಮನೆ ಬಂದಂತ ಫ್ಲಡ್ ದಾಗ ಮನಿ ಆಗಲಿ ಯಾರ್ಯಾರ ಮನಿ ಬಿದ್ದಿದಾವ ಮನಿ ತರ್ಸೋದಾಗಲಿ ಅವರೆಲ್ಲ ಮಾಡಿದ್ರು. ಅದಕ್ಕೆ ಇದನ್ನ ರಿಸಲ್ಟ್ ಕೊಟ್ಟಿದ್ರು. ಇದು ಈದ್ ರಿಸಲ್ಟ್ ಮುಂದಿನ ಬರೋ ಎಂಎಲ್ಎ ಎಲೆಕ್ಷನ್ ಗೆ ದಿಕ್ಸೂಚಿ ಆಗ್ತಿದೆ ಅಂತ ದಿಕ್ಸೂಚಿ ಆದನಿಲ್ಲ. ಏ ನಮ್ಮಲ್ಲಿ ಕಾಂಗ್ರೆಸ್ ಇಂದ ಅವರು ಕ್ಲೀನ್ ಸ್ವೀಪ್ ದಾಗ ವಿಜಯ ಆಗ್ತಾರ ಅಂತ ಇದೊಂದು ಎಂಎಂ ಬರುವಂತ 23 ಎಲೆಕ್ಷನ್ ಗೆ ಇದೊಂದು ದಿಕ್ಸೂಚಿ ಆಗಿದೆ. ಇದರ ತರನಾಗಿ ಬರುವಂತ ತಾಲೂಕ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿಯಲ್ಲಿ ಪ್ರಕಾಶ್ ಹುಕ್ಕೇರಿ ಮತ್ತು ಗಣೇಶ್ ಹುಕ್ಕೇರಿ ಅವರದ ಮೇಲ್ಗೈ ಸಾಸ್ತಾರ ಅಂತ ಈ ಮೂಲಕ ಹೇಳಬಹುದು. ರಿಸಲ್ಟ್ ಏನು ಬಂದಿದೆ ಎಕ್ಸಂಬಾದ ಎಲ್ಲರ ಗೊತ್ತಿಲ್ಲದಾಗ ಇದು ಡೆವಲಪ್ಮೆಂಟ್ ಮತ್ತು ಈ ಡೆವಲಪ್ಮೆಂಟ್ 5 ವರ್ಷನಾಗಿ ಏನು ಅವರ ಕೆಲಸ ಆಗಿಲ್ಲ ಅಂತ ಏನು ಜನ ಅಂತ ಬಂದಾರು ಸರ್ವನ್ ಸಿರಿ ಪ್ರಕಾಶನ ಹುಕ್ಕೇರಿ ಮತ್ತು ಗಣೇಶನ ಹುಕ್ಕೇರಿ ಅವರು ಏನು ಮಾಡಿದ ಪ್ರಯತ್ನ ಅವರು ಏನು ಲಾಸ್ಟ್ ಟೈಮ್ ಏನು ಅವರು ಡೆವಲಪ್ಮೆಂಟ್ ಮಾಡ್ತಿದ್ದು ಈ 5 ವರ್ಷನಾಗಿ ಏನು ಆಗಿಲ್ಲ. ಅದು ನೋಡಿ ಜನ ಒನ್ ಸೈಡ್ ಓಟ್ ಹಾಕ್ಯಾರ. ಅದು ಎಲ್ಲ ಒಂದ ಮೆಂಬರ್ ಏನಾಗಿತಿ ಒಂದು ಕ್ಯಾಂಡಿಡೇಟ್ 4 ಓಟ್ನಾಗ ಏನ್ರೆ ಮೈನಸ್ ಆಗಿತಿ. ಉಳಿಕಿದೆಲ್ಲ ಒನ್ ಸೈಡ್ ಕಾಂಗ್ರೆಸ್. ಇದು ಎಲ್ಲಾ ಕ್ರೆಡಿಟ್ ನಮ್ಮ ಸನ್ಮಾನ್ ಸಿರಿ ಪ್ರಕಾಶನ ಹುಕ್ಕೇರಿ ಮತ್ತು ಗಣೇಶನ ಹುಕ್ಕೇರಿಗೆ ಹೋಗ್ತಿತಿ. ಅವರು ಬರುವ ಮುಂದೆ ಯಾವ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಎಂಎಲ್ ಏನು ಬರ್ತಾವ ಅದಕ್ಕೆ ಇದು ಒಂದು ಮೆಸೇಜ್ ಐತಿ ಅವರದ ಎಲ್ಲರ ಮತದಾರರಿಗೆ ಎಲ್ಲರ ನಾವು ಧನ್ಯವಾದ ಹೇಳ್ತೀವಿ. ಚುನಾವಣೆ ಪಟ್ಟಣ ಪಂಚಾಯತಿ ಎಕ್ಸಂಬದಲ್ಲಿ ಏನು ಆಶ್ವಾಸನೆ ಕೊಟ್ಟಿರೋ ವಿರೋಧ ಪಕ್ಷದವರು ಅವರಿಗೆ ಜನ ಇದು ನಂಬಿ ಸ್ವೀಕರಿಸಿ ಅವರು ಏನು ಕೆಲಸ ಮಾಡ್ತಾರೆ ಅಂತ ಆಶ್ವಾಸನೆ ಕೊಟ್ಟರು. ಒಂದೇ ಒಂದು ಯಾವ ಕೆಲಸ ಮಾಡಲಿಲ್ಲ, ಅಭಿವೃದ್ಧಿ ಕೆಲಸ ಮಾಡಲಿಲ್ಲ, ಅಲ್ಲಿ ಸುಳ್ಳು ಭರವಸೆ ಕೊಟ್ಟರು. ಮತ್ತೆ ಈ ದಿನದಲ್ಲಿ ಮತ್ತೆ ನಮ್ಮ ಪ್ರಕಾಶ್ ಹುಕ್ಕೇರಿ ಸಾಹೇಬರಿಗೆ ಜನ ನೆನೆಸಿರೋರು ನಾವು ಯಾಕೆ ಹಿಂಗೆ ಇದು ಮಾಡಿದ್ರು ಅಂತ ಹೇಳಿ ಆಮೇಲೆ ಈಗ ಇವತ್ತಿನ ಎಲೆಕ್ಷನ್ ದಾಗ ನೀವು ನೋಡತ್ರಿ ರಿಸಲ್ಟ್ ಅಲ್ವಾ. ಇಷ್ಟೆಲ್ಲ ಹಣ ಹೆಂಡ ಎಲ್ಲ ಹಂಚಿರು ಕೂಪನ್ ಕೊಟ್ಟರು ಫ್ಯಾನ್ ಕೊಡ್ತಾರೆ ಅಂದ್ರೆ ಏನೇನು ಏನೇನು ದೇವರದ ಆರ್ತಿ ಸಾಮಾನ ದೇವರದ ಸಕ್ಕಟ ಸಾಮಾನ ಕೊಡಕತ್ತರು ಅವರು ಅಂದ್ರೆ ಜನ ಅವರು ಯಾವ ಮಟ್ಟಿಗೆ ಇದು ಮಾಡಿದ್ರು ಅಂದ್ರೆ ದೇವರಿಗೂ ಇತ್ರಾಗ ಕೋಟಿಗೆದಾಗ ವಾಪಸ್ ಆಗದರು ಅದು ಸಾಮಾನ ಕೊಟ್ಟರು ಅದೇನ ಅಂದ್ರೆ ಆಂಜಿ ದೇವರಿಗೆ ಎಲ್ಲರ ಇತ್ರಾಗ ಅದು ಕೆಲಸರ ಮಾಡಿಲ್ಲ ಆ ದೇವರದ ಸಾಮಾನ ಕೊಟ್ಟರು ಎಲ್ಲರ ಆಂಜಿ ಓಟ್ ಬಿಜೆಪಿ ಹಾಕ್ಯಾರ ತಿಳ್ಕೊಂಡ್ರೆ ಅದನ್ನು ಕೊಟ್ಟರು ಅದರ ಕರೆ ಸಾಕಾರ ದೇವರದೇನ ಅಂತದೇನ ಇತ್ರ ಇದು ಮಾಡಲಿಲ್ಲ ಅವರು ಏನು ಮಾಡಲಿಲ್ಲ ಬರಿ ಅವರು ಏನಂದ್ರು ನನ್ನ ಕೆಲಸ ನೋಡಿ ನನ್ನ ಓಟ್ ಕೊಡ್ರಿ ಅಷ್ಟು ಜನ ಮುಂದೆ ಸಾಕಾರ ವಾದರು ಇಷ್ಟು ಜನ ಅವರಿಗೆ ಅವರ ಹಿಂದಿನೆಲ್ಲ ನೆನಪು ಮಾಡಿ ಬೆಂಬಲ ಕೊಟ್ಟು ಗಣೇಶನ್ನ ಮತ್ತು ಪ್ರಕಾಶ್ ಹುಕ್ಕೇರಿ ಸಾಹೇಬರು ಏನು ಅವರು ಕೆಲಸ ಮಾಡಿದ್ದಾರೆ ನೋಡಿ ಜನ ನೆನೆಸಿ ಅವರು ಈ ಹೈಯೆಸ್ಟ್ ಮತಾಂತರದಿಂದ ಎಲ್ಲ ಒನ್ ವೇ ಅಂದ್ರೆ ಒಂದೇ ಮೂರು ಸೀಟ್ಲೆ ಮೂರು ಓಟ್ಲೆ ಬಂದಿರಬೇಕು ಒಂದೇ ಸೀಟ್ ಆದ್ರೆ ಎಲ್ಲ ನಮೂನ ಬಂದಂಗ ಪಟ್ಟ ಎಕ್ಸಂಬದಾಗ ಪೂರ್ತಿ
ಒಂದು ಅಧಿಕಾರದಾಗಿದ್ದ ನಮ್ಮ ಏನಿಲ್ಲದ ಸಾಕರ್ ಜನ ಇವತ್ತು ಬೆಂಬಲ ಕೊಟ್ಟಿದ್ದಾರೆ ಅಂದ್ರೆ ರೊಕ್ಕ ತಗೊಂಡ ಕಾಂಗ್ರೆಸ್ ಗೋಟ್ ಹಾಕಿದ್ದಾರೆ ಅಂದ್ರೆ ಇದು ಬಹಳ ಎಮ್ಮೆ ಇದು ಇದು ಎಲ್ಲ ಮುಂದಿನ ಎಲೆಕ್ಷನ್ ಆಗ ಎಲ್ಲರಿಗೆ ಯಾರು ರೊಕ್ಕ ಹಂಚಾರ ಅದರಲ್ಲ ಇವರಿಗೆಲ್ಲ ದಿಕ್ಸು ಡೆವಲಪ್ಮೆಂಟ್ ನೋಡಿ ಕೆಲಸ ನೋಡಿ ಸಾಕರ್ ತಲೆ ಏನ ಬರೇ ಕೆಲಸ ಬರೇ ಕೆಲಸ ಆ ಸಂದ್ರಿ ಈ ಸಂದ್ರಿ ಎಲ್ಲ ಅವರಿಗೆ ಯಾವ ಕೆಲಸ ಮಾಡೋದು ಅವರ ತಲೆ ಇದಾವ ಬಿಸಿನೆಸ್ ಮ್ಯಾನ್ ಗಳು ಏನಕ್ಕೆ ಗೊತ್ತಾ ಅವರಿಗೆ ಮಾಂದಿಂದ ಗೊತ್ತೈತಿ ಕೆಲಸ ಎಲ್ಲಿ ಮಾಡೋದು ಏನ ಕೆಲಸ ಮಾಡ್ಕೊಂಡ ಬಂದಾರ ಅವರು ಬರ್ತಾ ಜನದ ವಿಚಾರ ಮಾಡಿದಾರ ಅವರು ತನ್ನ ಸ್ವಾರ್ಥದ ಏನು ವಿಚಾರ ಮಾಡಿಲ್ಲ ಅವರು ಮತ್ತರ್ದ ಸುಖ ಮಾಡಿದಾರ ಮತ್ತರ್ ಸುಖ ದುಃಖ ನೋಡಿದಾರ ಅವರು ಮತ್ತರ್ದ ಇದು ಮಾಡಿಲ್ಲ ಅವರು ಅದಕ್ಕೆ ನಾವು ಎಲ್ಲರೂ ಅವರಿಗೆ ಮತ್ತೆ ಈ ದಿನದ ಒಂದು ರಿಸಲ್ಟ್ ನೋಡ್ರೆ ಗುರುತಾಗ್ತೈತಿ ಪ್ರಕಾಶ್ ಅಣ್ಣ ಮತ್ತೆ ಗಣೇಶ್ ಅಣ್ಣರ ಕಾರ್ಯ ಅಭಿವೃದ್ಧಿ ಯಾವ ಪ್ರಕಾರ ಅವರು ಮಾಡ್ತಾರೋ ಅವರು ಈ 5 ವರ್ಷ ಅಧಿಕಾರ ಇರಲಿಕ್ಕನು ಮಂದಿಗೆ ತಮ್ಮ ಅಭಿವೃದ್ಧಿ ಹತ್ತಿರ 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 ಆದ್ರು ಕರೋನಾ ಟೈಮ್ ಆಗಲಿ ಫ್ಲಡ್ ಟೈಮ್ ಆಗಲಿ ಎಲ್ಲ ಇದರಿಂದ ಜನರಿಗೆ ಹತ್ತಿರೋದ್ರಿಂದ ಅಭಿವೃದ್ಧಿ ಮತ್ತೆ ಮನೆ ಜನರ ಒಳಗೆ ಇರೋದ್ರಿಂದ ಏನು ರಿಸಲ್ಟ್ ಆಗ್ತೈತೆ ಅನ್ನೋದು ಎಕ್ಸಂಬಾದ ಜನತೆ ತೋರಿಸ್ಕೊಟ್ಟಾರೆ ಎಕ್ಸಂಬಾದ ಜನತೆಗೆ ಇದು ಮಾಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು।